ಮುಳಬಾಗಲನ್ನ ನೋಡಲ್ ತಾಲೂಕಾಗಿ ತಗೊಂಡಿದ್ದಾರೆ. ಅವರನ್ನು ನಾವು ಅಬಕಾರಿ ಸಚಿವರನ್ನಾಗಿ ಮಾಡಿದ್ವಿ. ಅವರು ನಮ್ಮ ಪಕ್ಷಕ್ಕೆ ಬಂದಿದ್ರು, ಸ್ವತಂತ್ರ ಅಭ್ಯರ್ಥಿಯಾಗಿ ಬಂದಿದ್ರು. ಸ್ವಲ್ಪ ನಿಶಬ್ದವಾಗಿರಿ, ಒಂದು 5 ನಿಮಿಷ. ರಸ್ತೆಗಳು ಕೂಡ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತನ್ನೋದನ್ನ ನಾನು ಈಗ ನೋಡಿದ್ದೇನೆ. ಸೋ ಇದನ್ನ ಏನು ಮಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತೇನೆ. ಜೊತೆಗೆ ಇಲ್ಲಿ ಟೌನ್ ಮುನ್ಸಿಪಲ್ ನಿಂದ ನಗರಸಭೆಯಿಂದ ಆಗಬೇಕಾಗಿರತಕ್ಕಂತ ಕಾರ್ಯಗಳಿವು. ನಗರಸಭೆಗೆ ಅನುದಾನ ಬಂದಿದೆಯಾ ಇಲ್ವಾ, ಅಥವಾ ಅವರು ಕೇಳಿದಾರಾ ಇಲ್ವಾ, ಅಥವಾ ಯಾವ ರೀತಿ ಇದೆ ಅದರ ಬಗ್ಗೆ ನನಗೆ ಏನು ಅಷ್ಟೊಂದು ಗೊತ್ತಿಲ್ಲ. ಆದ್ದರಿಂದ ಅದನ್ನು ತಿಳ್ಕೊಳ್ತೇನೆ. ಮುಂದೆ ಏನು ಮಾಡಬಹುದು ಮುಖಂಡಗಳ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿ ಏನು ಮಾಡಬಹುದು ಅಂತಕ್ಕಂತದ್ದನ್ನು ಮಾಡ್ತೇನೆ. ನನಗೆ ಅನಿಸ್ತಕ್ಕಂಥದ್ದು ಇದುವರೆಗಿದ್ದವರು ಮಾಡಿದ್ದೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಇದ್ದ ಶಾಸಕರಾಗಿರ್ಬೋದು ಅಥವಾ ನಗರಸಭೆಯಲ್ಲಿದ್ದವರಾಗಿರ್ಬೋದು ಇದನ್ನೆಲ್ಲ ಯಾಕೆ ಮಾಡಿಲ್ಲ? ಒಂದು ಸಮಯ ಇದೇನು ಇಲ್ಲೀಗಲ್ ಲೇಔಟ ಅಥವಾ ಲೀಗಲ್ ಲೇಔಟ ಅದು ಇದೆಲ್ಲ ನೋಡಬೇಕು. ಪಂಚಾಯತಿಗಿದ್ರು ಪಂಚಾಯತಿನವರಾದರೂ ಮಾಡಬೇಕು. ಅಂದರೆ ಇವತ್ತು ಟೌನ್ನಲ್ಲೇ ಇರೋದ್ರಿಂದ ಟೌನ್ನವ್ರಿಗೆ ಇದು ಸಂಬಂಧಪಟ್ಟಿದ್ದು. ಇದು ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಯಾರ ಬಗ್ಗೆನೂ ನಾನು ಮಾತಾಡೋದು ಸರಿಯಲ್ಲ. ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೋ ಆ ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಹಿರಿಯ ಮುಖಂಡರು ಈ ಪ್ರಾಂತ್ಯದಲ್ಲಿ ನಮಗೆ ಸಮಸ್ಯೆ ಇದೆ, ಒಂದು ಹೈಮಾಸ್ಟ್ ಲೈಟ್ ಬೇಕು ಅಂತ ಕೇಳಿದರು. ಆದ್ದರಿಂದಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಹೀಗೆ ಕ್ರಮೇಣವಾಗಿ ಇದು ನನ್ನ ನೋಡಲ್ ತಾಲೂಕು ಜಿಲ್ಲೆ, ಕೋಲಾರ ಜಿಲ್ಲೆ ನೋಡಲ್ ಡಿಸ್ಟ್ರಿಕ್ಟ್ ಆಗಿ ತೊಗೊಂಡಿದ್ದೇನೆ. ಮುಳಬಾಗಲನ್ನು ನೋಡಲ್ ತಾಲೂಕಾಗಿ ತೊಗೊಂಡಿದ್ದೇನೆ. ಆದ್ದರಿಂದ ನನ್ನ ಇದರಲ್ಲಿ ಅನುದಾನದಲ್ಲಿ ಬರ್ತಕ್ಕಂಥದ್ರಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಅದನ್ನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಲೈಟ್ ಕೇಳಿದರು ಶ್ರೀನಿವಾಸ್ ಅವರು, ಸುಂದರ್ ಅವರು, ಮತ್ತು ಇನ್ನು ಇರ್ತಕ್ಕಂಥ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ಅಮರ್ ಅವರು, ಎಲ್ಲ ನಮ್ಮ ಅಶೋಕ್ ಅಧ್ಯಕ್ಷರು, ಮತ್ತು ಮೋಹನ್ ಅವರು, ಇವರೆಲ್ಲರೂ ಕೇಳಿದರು. ಅದರಿಂದಾಗಿ ಮಾಡಿಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಏನೇನು ಕೇಳ್ತಾರೋ ನನ್ನ ಕೈಲಿ ಏನೇನು ಸಾಧ್ಯವೋ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ನಾವು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವರ್ಷ ಇಲ್ಲಿನ ಸ್ಥಳೀಯ ಶಾಸಕರು BJPಯಲ್ಲಿ ಸರ್ಕಾರವನ್ನು ಅನುಭವಿಸಿ ಮತ್ತೆ ಇಲ್ಲಿ ಈಗ ಕಾಂಗ್ರೆಸ್ಗೆ ಪಲಾಯನ ಮಾಡಿದ್ದಾರೆ. ನೀವು ಅವ್ರನ್ನ ಕೇಳಬೇಕಾಗಿತ್ತು, ನಿಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದಿದ್ದಾಕೆ ಅಂತ. ನೀವು ಪತ್ರಕರ್ತರು, ಸಮಾಜದಲ್ಲಿ ಸಂಪೂರ್ಣ ಜವಾಬ್ದಾರಿ ಇರತಕ್ಕಂಥವ್ರು ತಾವು ಕೂಡ. ಅವರು ನಮ್ಮ ಪಕ್ಷಕ್ಕೆ ಬಂದಿದ್ರು, ಸ್ವತಂತ್ರ ಅಭ್ಯರ್ಥಿಯಾಗಿ ಬಂದಿದ್ರು. ನಮ್ಮನ್ನು ಬಂದು ಕೇಳ್ಕೊಂಡಾಗ ನಮ್ಮ ಜೊತೆಯಲ್ಲಿ ಇರ್ತೀನಿ ಎಂದಿದ್ದಕ್ಕೆ ನಾವು ಮಂತ್ರಿಯನ್ನಾಗಿ ಮಾಡಿದ್ವಿ. ಮಂತ್ರಿಗಿರಿ ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಮಜಾಯಿಸಿ ಕೊಟ್ಟಂಗೆ ಕಾಣೋದಿಲ್ಲ. ಬಟ್ ಆ ಸಮಜಾಯಿಸಿ ಇಷ್ಟೇ ನಾನೇ ಹೇಳ್ತೇನೆ. ಅವರನ್ನು ನಾವು ಅಬಕಾರಿ ಸಚಿವರನ್ನಾಗಿ ಮಾಡಿದ್ವಿ. ಅಬಕಾರಿ ಡಿಪಾರ್ಟ್ಮೆಂಟ್ ನಡ್ಕೊಂಡು ಹೋಗ್ತಿರ್ತದೆ, ಆದರೆ ಒಂದು ಅವರ ಮೇಲೆ ಕೆಲವು ಅಪಾದನೆಗಳು ಬಂದಿದ್ದು ಗೌರ್ಮೆಂಟ್ ಅದನ್ನು ಸೀರಿಯಸ್ ಆಗಿ ನಮ್ಮ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತೊಗೊಳ್ಬೇಕಾದ ಪರಿಸ್ಥಿತಿ ಬಂತು. ತೊಗೊಂಡ್ರು ಮಾನ್ಯ ಯಡಿಯೂರಪ್ಪನವರು. ಜೊತೆಗೆ ಮತ್ತೊಂದು ಅವರು ಮಾಡಿದ ಒಂದು ತಪ್ಪೇನು ಅಂತಂದರೆ, ಇನ್ನು ಮುಂದೆ ಮನೆ ಮನೆಗೂ ನಾವು ಬಾಟ್ಲನ್ನು ನಾವು ಮನೆ ಮನೆಗೆ ಕಳಿಸ್ಬಿಡ್ತೀವಿ ಅಂತ ಶುರು ಮಾಡಿದ್ರಲ್ಲ. ನಮ್ಮಲ್ಲಿ ಅಬಕಾರಿನೂ ಇದೆ, ಅದರ ಜೊತೆಗೆ ಮದ್ಯಪಾನ ಸಂಯಮ ಮಂಡಲಿಯೂ ಇದೆ. ಅಂದರೆ ಸಂಯಮ ಮಂಡಳಿ ಕೆಲಸ ಏನಂದರೆ, ಕುಡಿಯೋರು ಕುಡಿತೀರಿ, ಒಳ್ಳೆಯದನ್ನು ಕುಡೀರಿ, ಮತ್ತು ಎಲ್ಲಿಗೆ ಬಿದ್ದೋಗೋ ಥರ ಕುಡಿಬೇಡಿ, ಒಳ್ಳೆಯದನ್ನು ಕುಡೀರಿ ಮತ್ತು ಸಂಯಮದಿಂದ ಇರ್ರಿ ಅಂತ ಅದನ್ನು ಹೇಳಬೇಕು. ಬಜೆಟ್ ಇದರಲ್ಲಿ ಹಣನೂ ಬರಬೇಕಲ್ಲ, ಅದಕ್ಕೆ ಇದನ್ನು ಮಾಡಬೇಕು. ಈ ರೀತಿ ದ್ವಂದ್ವ ಇರ್ತದೆ. ಇಂಥದ್ರಲ್ಲಿ ಅವರೇನು ಮಾಡಿಬಿಟ್ರು, ಮಂತ್ರಿಯಾಗಿದ್ದವರು ಅದನ್ನು ಹೇಳಬಾರ್ದಾಗಿತ್ತು. ಅವ್ರ ಮೇಲೇನು ಅನೇಕ ಅಪಾದನೆಗಳು ಬಂದವು, ಅದು ಕೂಡ ಕಾರಣ. ಜೊತೆಗೆ ಅವ್ರ ಮನೆ ಮನೆಗೂ ಬಾಟಲ್ನ ನಾವೇ ಸರ್ಕಾರದಿಂದ ಕಳಿಸ್ತೀವಿ ಅಂದ್ರಲ್ಲ, ಇದು ದೊಡ್ಡ ಅಪರಾಧ. ಆ ಕಾರಣದಿಂದ ಅವರನ್ನು ಆ ಖಾತೆಯಿಂದ ತೆಗೆದಿದ್ದು. ಅದಾದ ನಂತರ ಅವರನ್ನು ನಾವು ಗೌರವಿಸಿದ್ದೇವೆ. ಯಾಕೆಂತಂದರೆ ನಮ್ಮ ಜೊತೆಯಲ್ಲಿ ಇದ್ದರು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಇದಕ್ಕೆ ಅವರನ್ನು ಚೇರ್ಮನ್ ಕೂಡ ಮಾಡಿದ್ವಿ.
ಆದರೂ ಕೂಡ ನೋಡಿ ಇಲ್ಲಿ ಜನರ ಕೆಲಸವೂ ಮಾಡಲಿಲ್ಲ ಇವತ್ತು ಇಲ್ಲಿ ನಿಲ್ತೇನೆ ಅಂತ ಕಣ್ಣು ನಿಲ್ತೇನೆ ಅಂತ ಹೇಳಲಿಕ್ಕೆ ಧೈರ್ಯ ಕೂಡ ಅವರಿಗಿಲ್ಲ ಇಲ್ಲಿಂದ ಪಲಾಯನ ಮಾಡಿದ್ದಾರೆ ಈಗ ಈಗ ಇಲ್ಲಿ ಬರ್ತನೇ ಇಲ್ಲ ಇನ್ನ 2 ತಿಂಗಳು ಆದಮೇಲೆ ನೀವು ಯಾರು ಸಿಗೋದೇ ಇಲ್ಲ ಅವರಿಗೆ ನಿಮಗೆ ಈಗಾಗಲೇ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅವರು ಯಾವ ಅವರು ಸ್ವತಂತ್ರರು ಯಾವ ಪಕ್ಷಕ್ಕೆ ಬೇಕಾದರೂ ಅವರು ಒಕ್ಕಳ್ಳಿ ಆದರೆ ಇಲ್ಲಿ ಇಲ್ಲಿನ ಮತದಾರರಿಗೂ ಅನ್ಯಾಯ ಮೋಸ ಮಾಡಿದ್ದಾರೆ ಇಲ್ಲಿ ನಮ್ಮ ಪಕ್ಷಕ್ಕೆ ಬಂದು ಇಲ್ಲಿ ಇರ್ತೀವಿ ಅಂತ ಹೇಳಿ ನಮ್ಮ ಪಕ್ಷಕ್ಕೂ ಅವರು ದ್ರೋಹ ಬಗ್ದಿದ್ದಾರೆ ಅದರಿಂದಾಗಿ ನನಗೆ ಅನ್ಸೋದು ಅವರ ಪೊಲಿಟಿಕಲ್ ಲೈಫ್ ಮೋಸ್ಟ್ಲಿ ಎಂಡ್ಸ್ ಹಿಯರ್ ಇಲ್ಲಿ ಅವರದು ಅಂತ್ಯ ಆಗಿದೆ ಅಂತಕಂತ ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಕೋಲಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಬಂದು ಈಗ ಆಲ್ರೆಡಿ ಈಗ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಕೋಲಾರಕ್ಕೆ ಬಂದ್ರೆ ಈ ತಾಲೂಕು ಎಲ್ಲ ಕಾಂಗ್ರೆಸ್ ಇದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಜನನೇ ಇಲ್ಲ ಅಂದ್ರೆ ಇವರು ಬಂದ್ರೆ ಶಕ್ತಿ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಇವರು ಬಂದ್ರೆ ಮಾತ್ರ ಕಾಂಗ್ರೆಸ್ ಗೆ ಶಕ್ತಿ ಬರುತ್ತೆ ಇವರು ಬರಲಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಗೆ ಶಕ್ತಿ ಬರಲ್ಲ ಅಂದ್ರೆ ಕಾಂಗ್ರೆಸ್ ಗೆ ಈ ರಾಜ್ಯದಲ್ಲಿ ಶಕ್ತಿ ಇಲ್ಲ ಅನ್ನೋದು ನಾವರೇ ಹೇಳ್ಕೊಂಡಿದ್ದಾರೆ ಎರಡನೇದು ನಾನು ಹೇಳ್ತೇನೆ ರಾಜ್ಯದಲ್ಲಿ ಗೆಲ್ಲತಕ್ಕಂತ ಒಂದು ಕ್ಷೇತ್ರವೂ ಕೂಡ ಸಿದ್ದರಾಮಯ್ಯನವರಿಗೆ ಇಲ್ಲ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರ ಜನರು ಅವರನ್ನೇ ಸೋಲಿಸಿದ್ದಾರೆ ಅಂದ್ರೆ ಅವರ ನಾಯಕತ್ವವನ್ನು ಎಷ್ಟು ಅಂತ ಹೇಳೋದನ್ನ ನೀವು ಯೋಚನೆ ಮಾಡಿ ಮುಖ್ಯಮಂತ್ರಿ ಆಗಿದ್ದಿದ್ದ ಕಾರಣ ಇಲ್ಲಿ ಸೋಲ್ತಾರೆ ಅಂತ ಗೊತ್ತಾಗಿ ಇಮಿಡಿಯೇಟ್ಲಿ ಬಾದಾಮಿಗೆ ಹೋದ್ರು ಈಗ ಬಾದಾಮಿಯಲ್ಲೂ ನಾನು ನಿಲ್ಲಲ್ಲ ಅಂತಾರೆ ಅಲ್ಲಿ ಸೋಲ್ತಾರೆ ಅಂತ ಹೇಳಿ ಅಲ್ಲಿಂದ ಪಲಾಯನ ನಾಗೇಶ್ ಅವರು ಹೆಂಗ್ ಪಲಾಯನ ಮಾಡಿದ್ರು ಅವರು ಹಾಗೆ ಪಲಾಯನ ಮಾಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಅವರು ಪಲಾಯನವಾದಿ ಅವರು ಹಲಿಮಾರಿ ಅಂತ ಬಹಳ ಜನರು ಹೇಳ್ತಾರೆ ನಾನು ಅದನ್ನ ಹೇಳೋದಿಲ್ಲ ಯಾಕೆಂದ್ರೆ ನನಗೆ ಹಿಡಿಸದೇವರ ಪದ ಅದು ಬೇರೆವರು ಯಾರಾದರೂ ಹೇಳ್ಕೊಂಡಿದ್ದ ನೀವು ಬರಕಳಿ ಚಿಂತೆ ಇಲ್ಲ ಆದರೆ ಕೋಲಾರದ ಜನ ದಡ್ರು ಅಂತ ಅವರು ತಿಳ್ಕೊಂಡಿರೋದು ನಾನು ಎಲ್ಲಿಂದ ಹೋಗ್ಬಿಟ್ರೆ ಓಟ್ ಹಾಕ್ತಾರೆ ಅಂತ ಮೊನ್ನೆ ದೊಡ್ಡ ದೊಡ್ಡ ಸಭೆಗಳು ಅಂತ ನೀವು ಹೇಳಿದ್ರಿ ಮೊನ್ನೆ ಒಂದು ದೊಡ್ಡ ಸಭೆ ಮಾಡಿದ್ರು 60,000 ಜನ ಬರ್ತಾರೆ ಅಂತ ಹೇಳಿ ಚೇರ್ಗಳು ಹಾಕಿದ್ರು ಬಂದಿದ್ದೆಷ್ಟು ನೀವೇ ತೋರಿಸ್ಬಿಟ್ಟಿದ್ದೀರಿ ಗುಟ್ಟಾಗಿ ಏನು ಉಳಿದಿಲ್ಲ ದಲಿತರನ್ನು ಈ ರಾಜ್ಯದಲ್ಲಿ ದಲಿತರ ಸಂಪೂರ್ಣ ದಮನ ಮಾಡಿರತಕ್ಕಂತದ್ದು ಸಿದ್ದರಾಮಯ್ಯ ಮತ್ತು ಅವರ ಕೊಟೇರಿ ಇಲ್ಲೊಂದು ಗ್ರೂಪ್ ಇದೆಯಲ್ಲ ಅವರೆಲ್ಲ ಸೇರ್ಕೊಂಡು ಅವರ ಜೊತೆಯಲ್ಲೇ ಎಲ್ಲ ಮಾಡಿದ್ದು ಕೆಎಚ್ ಮುನಿಯಪ್ಪನ್ನ ಹೀನಾಯವಾಗಿ ಸೋಲಿಸಿದ್ದು ಅವರ ಗ್ರೂಪೇ ಅದು ಅದರ ಕೃಪಾಪೋಷಿತ ನಾಟಕ ಮಂಡಳಿಯ ಅಧ್ಯಕ್ಷರಾಗಿದ್ದವರು ಇದೇ ಸಿದ್ದರಾಮಯ್ಯ ಇವತ್ತು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ 60 ಕಿಲೋಮೀಟರ್ ಕೋಲಾರ ಬೆಂಗಳೂರಿಗೆ ಈ ರಾಜಧಾನಿಗೆ ಇಷ್ಟೊಂದು ಹತ್ರ ಇರತಕ್ಕಂತ ಜಿಲ್ಲೆಯ ಪರಿಸ್ಥಿತಿ ಇವತ್ತು ಏನಾಗಿದೆ ನಾನು ಈಗ ಇಲ್ಲಿ ಬಂದಾಗ ನೀವೇ ಕೇಳಿದ್ರಿ ನೋಡಿ ರಸ್ತೆಗಳಿಲ್ಲ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಮತ್ತೆ ನೀವು 5 ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಅವಾಗ ನಿಮಗೆ ಜ್ಞಾನ ಇರಲಿಲ್ವಾ ಪಕ್ಕದಲ್ಲಿ ಇರತಕ್ಕಂತ ಜಿಲ್ಲೆಗೆ ನಾನು ಏನೇನು ಕೊಡಬೇಕು ಕೊಡುಗೆ ಅಂತ ಮಾಡಿದ್ದೀರಾ ಏನಿಲ್ಲ ಈಗ ಓಟ್ಗೆ ಬಂದಿದ್ದೀರಿ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ ಒಳ್ಳೆ ನೀರು ಕೊಡ್ತೀವಿ ಅಂತ ಮೊದಲಿಂದ ಹೇಳಿದ್ರಿ ಕೊಚ್ಚೆ ನೀರನ್ನು ತಗ ಬಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಇವಾಗ ಎಲ್ಲರನ್ನೂ ಕೊಚ್ಚೆಯಲ್ಲಿ ಬೆಳೆಸ್ತಾ ಇದ್ದೀರಿ ಇದು ದೊಡ್ಡ ಸಾಧನೆ ಕೊಚ್ಚೆ ನೀರಿನಲ್ಲಿ ನಮ್ಮವರನ್ನ ಈಜಾಡಿಸೋದು ನಿಮಗೆ ದೊಡ್ಡದಾಗಿ ಕಾಣ್ತದೆ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಅಂತದ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಲಿತರದ್ದು ಒಂದು ಓಟು ಬೀಳಲ್ಲ ಅವರಿಗೆ ದಲಿತರು ಮನಸ್ಸು ಮಾಡಿದ್ರೆ ಮೊನ್ನೆ 60,000 ಜನ ಅಲ್ಲಿ ಸೇರೋದು ಕಷ್ಟ ಇರಲಿಲ್ಲ ದಲಿತರು ಯಾರು ಬರಲಿಲ್ಲ ಅಲ್ಲಿ ಒಕ್ಕಲಿಗರ ವಿರೋಧಿ ಕೂಡ ಆತ ಮುಸ್ಲಿಮರ ವಿರೋಧಿಯೂ ಕೂಡ ಮುಸ್ಲಿಮರು ಅನ್ಕೊಂಡಿದ್ದಾರೆ ಏನೋ ನಮ್ಮ ನಮ್ಮನ್ನ ಸೇವೆ ಮಾಡಕ್ಕೆ ಬಂದಿದ್ದಾರೆ ಅಂತ ಅವರು ಜಾಫರ್ ಶರೀಫ್ ಅವರು ದೊಡ್ಡ ನಾಯಕರು ರಾಜ್ಯದಲ್ಲಿ ಅವರ ಸ್ಥಿತಿ ಏನಾಯ್ತು ಕಾಂಗ್ರೆಸ್ ಅಲ್ಲಿ ರೋಷನ್ ಬೇಗ್ ಅವರ ಸ್ಥಿತಿ ಏನಾಯ್ತು ಇವತ್ತು ಕಾಂಗ್ರೆಸ್ ಗೆ ಮುಸ್ಲಿಂ ಲೀಡರ್ ಯಾರಿದ್ದಾರೆ ಇದು ಅದೇ ಜಾಫರ್ ಶರೀಫ್ ಅವರ ಮೊಮ್ಮಗ ಹೆಬ್ಬಾಳದಲ್ಲಿ ಟಿಕೆಟ್ ಕೊಟ್ಟರು ಟಿಕೆಟ್ ಕೊಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಸೇರ್ಕೊಂಡು ಅವನ್ನ ಸೋಲಿಸಿದ್ರು ಯಾಕೆಂದ್ರೆ ಬೈರ್ತಿ ಸುರೇಶ್ ಇದ್ದಾರಲ್ಲ ಅವ್ರಿಗೆ ಬೇಕಾದವರು ಸಿದ್ದರಾಮಯ್ಯನಿಗೆ ಅವರನ್ನು ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಳ್ಬೇಕಾಗಿತ್ತು ಅದಕ್ಕೆ ಅವ್ರನ್ನ ಸೋಲಿಸಿದ್ರು ಜಾಫರ್ ಶರೀಫ್ ಅವರು ದೊಡ್ಡ ಮನೆತನ ಒಂದು ದೊಡ್ಡ ಹೆಸರು ಕಾಂಗ್ರೆಸ್ನಲ್ಲಿ ಇವತ್ತು ಅವ್ರ ಮನೆತನದವರ ಪರಿಸ್ಥಿತಿ ಏನಾಗಿದೆ ಒಬ್ಬರು ಕೂಡ ಈಚೆ ಬರೋ ಪರಿಸ್ಥಿತಿಯಲ್ಲಿಲ್ಲ ಅವರು ಆ ಜಾಗದಲ್ಲಿ ತಂದು ನೀವು ಬೈರತಿ ಸುರೇಶನ್ ಗೆಲ್ಲಿಸ್ಕೊಂಡ್ರಿ ಅದೇ ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು
ಜನತಾ ದಳದಿಂದ ಅದೇ ಬೈರತಿ ಸುರೇಶ್ಗೆ ಎಂಎಲ್ಸಿಗೆ ಟಿಕೆಟ್ ಜನತಾ ದಳದಿಂದ ಕೊಡಿಸಿದ್ರಿ ಕಾಂಗ್ರೆಸ್ ನವರದು ಓಟುಗಳು ನೀವೇ ಅವನಿಗೆ ಹಾಕಿ ಬೈರತಿ ಸುರೇಶನ್ನ ಗೆಲ್ಲಿಸ್ಕೊಂಡ್ರಿ ಅಬ್ದುಲ್ ಕಾದರ್ ಸರಡಿಗೆ ಅಂತ ಹೇಳಿ ಗುಲ್ಬರ್ಗಾದವರು ಅವರನ್ನು ಸೋಲಿಸಿದ್ರಿ ಅಂದ್ರೆ ಮುಸ್ಲಿಮಾನರ ಬಗ್ಗೆ ನಿಮಗೆ ಗೌರವ ಇದೆಯಾ ಇಲ್ಲಿ ಭಾಷಣ ಮಾಡುತ್ತಿರಲ್ಲ ಇದಕ್ಕೆ ಉತ್ತರ ಕೊಡಕ ಕೇಳಿ ಅವರಿಗೆ ರಮೇಶ್ ಕುಮಾರ್ ಅವರು ಸ್ಪೀಕರ್ ಇದ್ದರು ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಉಮೇಶ್ ಜಾಧವ್ ಮೂವರು ಒಂದೇ ದಿವಸ ರಾಜೀನಾಮೆ ಕೊಟ್ಟರು ನೀವು ಸ್ಪೀಕರ್ ನ ಒಳಗೆ ಹಾಕೊಂಡ್ರೆ ರಮೇಶ್ ಕುಮಾರ್ ಅವರು ನಿಮ್ಮ ಸ್ನೇಹಿತರನ್ನ ಜೊತೆಯಲ್ಲಿ ಹಾಕೊಂಡು ಉಮೇಶ್ ಜಾಧವ್ ದು ಉಮೇಶ್ ಜಾಧವ್ ದು ರಾಜೀನಾಮೆಯನ್ನು ನೀವು ಅಂಗೀಕರಿಸ್ತೀರಿ ಕುಮಟಳ್ಳಿ ಅವರದು ಮತ್ತೆ ಜಾರಕಿಹೊಳಿ ಅವರದು ನೀವು ಅಂಗೀಕರಿಸೋದಿಲ್ಲ ಅವರನ್ನ ಹಾಗೆ ಪೆಂಡಿಂಗ್ ಇಟ್ಕೊಂಡು ಎನ್ಕ್ವೈರಿ ಮಾಡಿದಂಗ ಮಾಡಿ ಅವರನ್ನ ಅವರ ಮೆಂಬರ್ಶಿಪ್ ಇಂದ ಅವರನ್ನ ನೀವು ತೆಗಿತೀರಿ ಅದೇ ಉಮೇಶ್ ಜಾಧವ್ನ ಅಂಗೀಕಾರ ಮಾಡ್ತೀರಿ ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂಗೀಕಾರ ಅದನ್ನ ಯಾಕೆ ಮಾಡಿದ್ರಿ ಅಲ್ಲಿ ಉಮೇಶ್ ಜಾಧವ್ನ ನಿಲ್ಲಿಸಿ ಕರ್ಗೆ ಅವರನ್ನ ಸೋಲಿಸಬೇಕಾಗಿತ್ತು ಕರ್ಗೆ ಅವರನ್ನ ಸೋಲಿಸಲಿಕ್ಕೆ ನೀವು ಉಮೇಶ್ ಜಾಧವ್ ದು ಅಂಗೀಕಾರ ಮಾಡ್ತೀರಿ ಆದರೆ ಅವರಿಬ್ಬರು ನಿಮಗೆ ಆಗೋದಿಲ್ಲ ಅದರಿಂದ ಏನು ಮಾಡ್ತೀರಿ ಅವರದ ಮೆಂಬರ್ಶಿಪ್ ಅನ್ನು ಹಂಗೇ ಇಟ್ಕೊಂಡಿದ್ದು ನೀವು ಬೇರೆವರ ರೀತಿಯಲ್ಲಿ ಅವರದನ್ನು ಇದು ಮಾಡ್ತೀರಿ ಆದರೆ ಜನ ತಿರಸ್ಕಾರ ಮಾಡಲಿಲ್ಲ ನೀವು ಮಾಡಿದ ಮೋಸಕ್ಕೆ ಜನ ಅವರಿಗೆ ಉತ್ತರ ಕೊಟ್ಟರು ಗೆಲ್ಲಿಸಿ ಕಳಿಸವರ ಅವರನ್ನ ಶಾಂತಿವನದಲ್ಲಿ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಸರ್ಕಾರ ಕೇವಲ ಎಂಪಿ ಎಲೆಕ್ಷನ್ ವರೆಗೆ ಮಾತ್ರ ಇರುತ್ತೆ ಆಮೇಲೆ ಹೊರಟೋಗ್ತದೆ ಅಂತಂದ್ರಿ ಯಾಕಂತಂದ್ರೆ सरकार ಕೆಡವಿದ್ದು ನೀವು ಬಿಜೆಪಿ ಅಲ್ಲ ಅನಿವಾರ್ಯವಾಗಿ 17 ಜನರು ಬಿಜೆಪಿ ಕಡೆಗೆ ಬಂದಿದ್ದರಿಂದ ನಮ್ಮದು ಅಧಿಕಾರಕ್ಕೆ ಬಂದಿದ್ದೀವಿ ಸಂತೋಷ ಆದರೆ ಕಳಿಸಿದವರು ನೀವೇ ತೊಟ್ಟಲು ತೂಗೋದು ಮಕ್ಕಳನ್ನು ಗಿಲ್ಲೋದು ಎರಡು ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಇಂತ ಒಬ್ಬ ಅನಿಷ್ಟ ರಾಜಕಾರಣಿ ನಾವು ಯಾರನ್ನು ನೋಡಿಲ್ಲ ಅವರು ಕೋಲಾರದಲ್ಲಿ ಬಂದು ಚುನಾವಣೆಗೆ ನಿಲ್ಲೋದಕ್ಕಿಂತ ಹೆಚ್ಚು ಇಲ್ಲಿ ಬಂದು ಅವರ ಆ ವಿಕಾರ ರೂಪವನ್ನು ತೋರಿಸೋದಕ್ಕಿಂತ ಅವರು ರಾಜಕೀಯ ಸನ್ಯಾಸತ್ವ ತೆಗೆದುಕೊಳ್ಳತಕ್ಕಂತದ್ದು ಬಹಳ ಒಳ್ಳೆಯದು ಅವರು ರಾಜಕೀಯ ಸನ್ಯಾಸತ್ವ ತಗೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರುತ್ತದೆ ಅಂತಕಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಸರಿ ಈಗ ಜೆಡಿಎಸ್ ಪಂಚರತ್ನ ಯಾತ್ರೆ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಬಿಜೆಪಿ ಜನಸಂಕಲ್ಪ ಯಾತ್ರೆ ಈ ಯಾತ್ರೆಗಳ ಮುಖಾಂತರ ಜನರನ್ನು ಚುನಾವಣೆ ವರ್ಷದಲ್ಲಿ ಯಾವ ತರ ಆಕರ್ಷಣೆ ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ತನ್ನ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡತಕ್ಕಂತದ್ದು ಸಹಜ 122 ಸ್ಥಾನಗಳನ್ನು ಗೆದ್ದು 5 ವರ್ಷ ಸತತವಾಗಿ ಅಧಿಕಾರ ಕೊಟ್ಟ ಸಿದ್ದರಾಮಯ್ಯನವರು ಭಾಗ್ಯಗಳು ಕೊಟ್ಟರಲ್ಲ ಆ ಭಾಗ್ಯಗಳು ಜನರಿಗೆ ಇಷ್ಟ ಇರಲಿಲ್ಲ ಅವರು ಮಾಡಿದ ಆ ಒಂದು ಇದರಿಂದ ಕರ್ಮಕಾಂಡದಿಂದ ಅವರು ರೀಡು ಮಾಡಿ ಬಿಡಿಎನಲ್ಲಿ ಸುಮಾರು ಸಾವಿರಾರು ಕೋಟಿ ಲೂಟಿ ಮಾಡಿದರು ಗೋವಿಂದರಾಜ ಡೈರಿಯಲ್ಲೇ ಇದೆ 1500 ಕೋಟಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಗೆ ಕೊಟ್ಟಿರತಕ್ಕಂತದ್ದು ಆಮೇಲೆ ಬೆಂಗಳೂರಿನಲ್ಲಿ ಬಹಳಷ್ಟು ಹಗರಣಗಳನ್ನು ಮಾಡಿದರು ಇವೆಲ್ಲವನ್ನು ಗಮನಿಸಿರತಕ್ಕಂತ ಜನ ಅವರನ್ನ ಸೋಲಿಸಿ ಮನೆಗೆ ಕಳಿಸಿದರು ಹಿಂಗೆ ವೈಟ್ ಟ್ಯಾಪಿಂಗ್ ನಲ್ಲಿ ಎಲ್ಲದರಲ್ಲೂ ದುಡ್ಡು ಮಾಡಿ ಬೇಕಾದಷ್ಟು ಲೂಟಿ ಮಾಡಿದರು ಸಿದ್ದರಾಮಯ್ಯನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಲೂಟಿ 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 ಅಂತ ಬರ್ತಾ ಇತ್ತು ಆದರೆ ಅದನ್ನ ಈಗ ಏನು ಮಾಡಿದ್ದಾರೆ ಸೋತು ಎಲ್ಲ ಆದಮೇಲೆ ಮರೆತು ಬಿಟ್ಟಿದ್ದಾರೆ ಜನ ಅನ್ಕೊಂಡು ಈಗ ಕಾಂಗ್ರೆಸ್ ಇದು ಕಾಂಗ್ರೆಸ್ ಮಾಡಿದ್ದನ್ನ ಹೇಳಲಿಲ್ಲ ಈಗ ಬಿಜೆಪಿ ಸರ್ಕಾರ 40% 40% 40% ಅಂತ ಹೇಳಿ ಯಾಕೆಂದ್ರೆ ಚುನಾವಣೆಗೆ ಹೋಗಬೇಕಲ್ಲ ಅವರ ಮೇಲೆ ಇತ್ತಲ್ಲ ಅಪಾದನೆ ಅದಕ್ಕೆ ನಮ್ಮ ಮೇಲೂ ಒಂದು ಅಪಾದನೆ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಏನು ಉರುಳಿಲ್ಲ ನಾನೇ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದೀನಿ ಅವರ ಕಾಲದಲ್ಲಿ 54% ಕಮಿಷನ್ ತಗೊಂಡಿರುವಂತ ದಾಖಲೆಗಳನ್ನು ನಾನು ಕೊಟ್ಟಿದ್ದೇನೆ ನಮ್ಮ ವಿರುದ್ಧವಾಗಿ ಮಾತ್ನಲ್ಲಿ ಹೇಳ್ತಾರೆ ಒಂದೇ ಒಂದು ಪೇಪರ್ ಕೂಡ ಇದುವರೆಗೂ ಕೊಟ್ಟಿಲ್ಲ ಯಾರನ್ನ ಮುಂದಿಟ್ಕೊಂಡು ಕಂಪ್ಲೇಂಟ್ ಕೊಟ್ಟರು ಅಥವಾ ಪತ್ರಿಕೆಗಳಿಗೆ ಹೇಳಿಸಿದ್ರು ಕೆಂಪಯ್ಯ ಅಂತ ಹೇಳಿ ಕೆಂಪಣ್ಣನ ಕೆಂಪಯ್ಯನ ಆ ಕೆಂಪಣ್ಣನಿಗೆ ನಮ್ಮ ಈ ಮುಂದ್ರತ್ನ ಮೇಲೆ ಹೇಳಿದ್ರು ಅವರು ಮುಂದ್ರತ್ನ ಮುಂದ ಕೇಸ್ ಹಾಕಿದ್ರು ಕೇಸ್ ಹಾಕಿದ ಮೇಲೆ ಅವರು ಬಂದು ಕೇಸ್ ಅನ್ನು ಅಟೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವರಿಗೆ ಏನು ಮಾಡಿದ್ರು ಕೋರ್ಟ್ ಇಂದ ಆದೇಶ ಬಂತು ಅವರನ್ನ ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ಮಾಡಿದ ಮೇಲೆ ಬೇಲ್ ತಗೊಂಡು ಹೊರಗಡೆ ಓಡೋಗಿದ್ದಾರೆ
ಇದುವರೆಗೂ ಒಂದು ಪೇಪರ್ ಕೊಡಲಿಕ್ಕೆ ಅವರಿಗೂ ಯೋಗ್ಯತೆ ಇಲ್ಲ ಕಾಂಗ್ರೆಸ್ಗೂ ಯೋಗ್ಯತೆ ಇಲ್ಲ ಬಿಡಿಎಲ್ ಮಾತ್ರ ನಿಂತುಕೊಂಡು 40% ಅಂತಾರೆ ನಾವು ದಾಖಲೆ ಕೊಟ್ಟಿದ್ದೀವಿ ಮಾತಾಡಲ್ಲ ಈ ರೀತಿ ಕಪಟ ನಾಟಕ ಆಡುತ್ತಿದ್ದಾರೆ ಕಾಂಗ್ರೆಸ್ ದವರು ಈಗ ಅವರಿಗೂ ಗೊತ್ತಾಗಿದೆ 76 ಸೀಟ್ ಬರ್ತದೆ ಮುಂದಿನ ಚುನಾವಣೆಯಲ್ಲಿ ಅಂತ ಅವರ ಸರ್ವೇನಲ್ಲಿ ಬಂದಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡುತ್ತದಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬೀದಿಯಲ್ಲಿ ರಂಪ ಪ್ರಾರಂಭ ಮಾಡಿದ್ದಾರೆ ಇದನ್ನ ಜನರು ಯಾರು ಇದನ್ನ ತಿರಸ್ಕರಿಸುತ್ತಾರೆ ನನಗೆ ಗೊತ್ತಿದೆ ನಮ್ಮದು ಸುಭದ್ರವಾದ ಸರ್ಕಾರ ಇವತ್ತಿಗೂ ಕೂಡ ಮುಂದೆಯೂ ಕೂಡ ಬರ್ತದೆ ನಾವು ನಂಬಿರತಕ್ಕಂತದ್ದು ಲೀಡರ್ಗಳನ್ನಲ್ಲ ನಾವು ಕೇಡರ್ಗಳನ್ನ ಕೇಡರ್ಸ್ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಒಬ್ಬ ಲೀಡರ್ ನಮ್ಮ ಒಬ್ಬ ಕೇಡರಿಗೆ ಸಮ ಆಗಕಾಗೋದಿಲ್ಲ ಯಾಕೆಂದ್ರೆ ನಮ್ಮ ಅಷ್ಟು ತಾಕತ್ತಿನಿಂದ ಗಟ್ಟಿತನದಿಂದ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರು ನಮಗೆ ಇದ್ದಾರೆ ನಮ್ಮ ಪಕ್ಷದ ಮುಖಂಡರುಗಳು ಅಷ್ಟೇ ಗಟ್ಟಿ ಇದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಇದು ಕಾಂಗ್ರೆಸ್ ಪಕ್ಷವನ್ನ ಮೆಟ್ಟಿ ನಿಲ್ತಕ್ಕಂತ ಶಕ್ತಿ ಬಿಜೆಪಿ ಕಾರ್ಯಕರ್ತರಿಗಿದೆ ಅದರಿಂದಾಗಿ ನಮಗೆ ಏನು ತೊಂದರೆ ಇಲ್ಲ ಡಬಲ್ ಇಂಜನ್ ಸರ್ಕಾರ ಬೈ ಬಡ್ಕೊಳ್ತಾರೆ ಡಬಲ್ ಇಂಜನ್ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ದೇಶ ನೋಡ್ತಾ ಇದೆ ಅಲಿಮಾರಿಗಳ ತರ ಪಾಪ ಲಂಬಾಣಿಗಳು ದೇಶದಲ್ಲಿ ಯಾವುದೇ ಹಕ್ಕು ಇಲ್ಲದೆ ನಮ್ಮ ಜೊತೆಯಲ್ಲಿ ಜೀವನ ಮಾಡುತ್ತಿದ್ದಂತ ನೂರಾರು ವರ್ಷಗಳಿಂದ ಜೀವನ ಮಾಡುತ್ತಿದ್ದವರನ್ನ ಅವರ ಎಲ್ಲೆಲ್ಲಿ ಮನೆಗಳು ಕಟ್ಟಿಕೊಂಡಿದ್ದಾರೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ರೆವಿನ್ಯೂ ಗ್ರಾಮಗಳಲ್ಲಾಗಿ ಅನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ 51,000 ಜನರಿಗೆ ಗುಲ್ಬರ್ಗಾದಲ್ಲಿ ಈಗ ಹಕ್ಕು ಪತ್ರಗಳು ಸಿಕ್ಕಿದೆ ಆ ಪ್ರಾಂತ್ಯದವರಿಗೆ ಇನ್ನು 1,00,000 ಕುಟುಂಬಗಳಿಗೆ ದಾವಣಗೆರೆಯಲ್ಲಿ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಂದ್ರೆ ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡುತ್ತಿದ್ದಾರೆ ದಲಿತರಿಗಾಗಿ 75 ಯೂನಿಟ್ ಕರೆಂಟ್ ಕೊಟ್ಟಿರತಕ್ಕಂತದ್ದು ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ಮತ್ತೆಯೂ ಕೂಡ 140 ಸೀಟ್ ಗೆದ್ದು ನಾವು ಸರ್ಕಾರ ಮಾಡುತ್ತೇವೆ ಆದರೆ ಪಂಚರತ್ನ ಏನಾಗ್ತಾ ಇದೆಯಲ್ಲ ಅದು ಪಂಚರತ್ನ ಅಲ್ಲ ಅದು ಅದು ಪಂಚತಂತ್ರ ನಾವೆಲ್ಲ ಕೇಳ್ಕೊಳ್ತೀವಿ ಅಪ್ಪ ಯಾರು ಸಪೋರ್ಟ್ ಇಲ್ದಿರೋ ನಾವೇ ಅಧಿಕಾರಕ್ಕೆ ಬರಂಗೆ ಮಾಡಿಬಿಡು ಸ್ವಾಮಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಕಾಂಗ್ರೆಸ್ನವರು ಹಂಗೆ ಕೇಳ್ಕೊಳ್ತಾರೆ ಆ ದೇವೇಗೌಡರ ಫ್ಯಾಮಿಲಿ ಅಂತಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಈ ಇಬ್ಬರು ಸರ್ಕಾರ ನನ್ನ ಬಿಟ್ಟು ಸರ್ಕಾರ ಮಾಡದಿದ್ದಂಗೆ ನೋಡ್ಕೊ ಸ್ವಾಮಿ ಅಂತ ಅವ್ರು ಕೇಳ್ಕೊಂತಾರೆ ಅವ್ರದ್ದು ಪರಿಸ್ಥಿತಿ ಅದು ಅವ್ರು ಜಾಸ್ತಿ ಬೇಕಾಗಿಲ್ಲ 25-30 ಸೀಟ್ ಬಂದ್ರೂ ಹೆಂಗಾದ್ರೂ ಮಾಡಿ ನಾನು ಸರ್ಕಾರದಲ್ಲಿ ಸೇರ್ಕೊಳ್ಬೇಕು ಈಕ್ವಿ ಡಿಸ್ಟೆನ್ಸ್ ಅಂತಾರೆ ಅಂದ್ರೆ ಈಕ್ವಿ ಡಿಸ್ಟೆನ್ಸ್ ಒಳಗಡೆ ಒಂದು ಸಮಾನ ಅಂತರ ಅಂತರ ಅಂತ ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಈ ಕಡೆಗೂ ಅಂತರ ಈ ಕಡೆಗೂ ಅಂತರ ಎಲ್ಲಿ ಸರಿ ಆಗ್ತದ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದು ಅವ್ರದ್ದು ಅವರು ಯಾವತ್ತೂ ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಬಿಜೆಪಿ ಅಭ್ಯರ್ಥಿ ಯಾರು ಸರ್ ಮುಳುವಲ್ಲ ಪಕ್ಷ ತೀರ್ಮಾನ ಮಾಡ್ತದೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ